right. Hush. Hi guys, ivattu nanu ondo rose shop alli idini nodi. Rose kodana ant ankondidini yar yaru kodtini anta nodi munde video dalli. Ivattu rose day anta 10 rupay iro rose na 30 rupay martidarante. Namagu sigadu onde dina. ಈ ಥರ ಎಲ್ಲ ಚಾನ್ಸು ಅಂತ ಹೇಳ್ತಿದ್ದಾರೆ. ಸರಿ, 30 ರೂಪಾಯಿ ಅಂತ ಒಂದು ರೋಸು ರೋಸು ತಗೋಣ. ತಗೊಳಕ್ಕಿಂತ ಮುಂಚೆ ಇಲ್ಲಿ ಡಿಫ್ರೆಂಟಾಗಿ ಏನೇನೋ ಡಿಸೈನ್ ಎಲ್ಲ ಮಾಡ್ತಿದ್ದಾರೆ. ಏನೇನು ಮಾಡ್ತಾರೆ ಅಂತ ಫಸ್ಟ್ ನೋಡ್ಬಿಡಿ, ಆಮೇಲೆ ಯಾವ ಥರ ರೋಸ್ ಡಿಸೈನ್ ಮಾಡಿಸಿ ಯಾರ್ಯಾರಿಗೆ ಕೊಡ್ತೀನಿ ಅಂತ ಮುಂದೆ ವೀಡಿಯೋಲಿ ನೋಡೋರಂತೆ. ಇದನ್ನೆಲ್ಲ ಹಿಂಗೆ ಕಟ್ ಮಾಡ್ಕೊಡ್ತೀರಾ? ಕರ್ಗೋಗ್ಬಿಡ್ಬೇಕು ಅಲ್ವಾ ಹುಡುಗಿರು ನೋಡಿ. ಹಾಂ, ನೇಮೇನು? ಭೈರವ. ಭೈರವ, ಎಷ್ಟು ವರ್ಷ ಎಕ್ಸ್ಪೀರಿಯನ್ಸ್ ನಿಮಗೆ? ಒಂದು 9 ವರ್ಷ. 9 ವರ್ಷ. ಎಷ್ಟು ಹುಡುಗರಿಗೆ, ಎಷ್ಟು ಹುಡುಗಿರು ಬೀಳೋಷ್ಟು ನೀವು ಮಾಡಿರ್ತಾರೆ, ಒಂದು ಐಡಿಯಾ ಇದೆ ನಿಮಗೆ? ಸಮಾಜ ಸೇವೆ ಮಾಡೋದು ನೀವು ಲೆಕ್ಕನೇ ಇಲ್ಲ ಬಸ್. ಅಲ್ಲೆಲ್ಲೋ ಇದ್ದವ್ರನ್ನ ಗಂಡ ಹೆಂಡ್ತಿರ್ ಮಾಡೋದು, ಲವರ್ಸ್ ಮಾಡೋ ಅಂತ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರ ನೀವು. ಎಷ್ಟು ಬ್ರದರ್ ಈ ಥರ ಮಾಡ್ಕೊಡೋಕ್ಕೆ? 150. ಇನ್ ಮುಂದೆ ಇದನ್ನ ನೋಡಿ ಶಾಂತಿಯಾಗಿರ್ಲಿ ಅಂತ, ಬರೀ ರೆಡ್ ನೋಡಿ ಕೋಪ್ ಕೋಪ್ದಾಗೆ ಇದ್ಬಿಟ್ರೆ ಹೆಂಗೆ ಅಂತ ಅಲ್ವಾ? ಹಾಂ, ಪಾಯಿಂಟ್ ಚೆನ್ನಾಗಿದೆ. ಓಕೆ, ನಿಮ್ಮ ಹುಡುಗಿ ಮದುವೆ ಆಗ್ತಿರೋ ಬಿಡ್ತಿರೋ ಗೊತ್ತಿಲ್ಲ, ಮದುವೆ ಆಗಿ ಮದುವೆ ಆಗ ಮುಂಚೆನೂ ನಿಮ್ಮ ಜೊತೆ ಚೆನ್ನಾಗಿರಲಿ, ಮದುವೆ ಆದರೂ ಅದು ಮುಂದೆನೂ ಚೆನ್ನಾಗಿರಲಿ. ಓಕೆನಾ? ಓಕೆ. ನಮ್ಮ ಚಾನಲ್ ಸಬ್ಸ್ಕ್ರೈಬರ್ ಅಂತ ಇವರು ನನ್ನ ಜೊತೆ ಒಂದು ಸೆಲ್ಫಿ ತಗೋಬೇಕು ಅಂತ ಕೇಳಿದ್ರು, ತಗೊಡಿ ನೀವು. ಇರ, ನಾನು ಒಂದು ಸ್ವಲ್ಪ ಚೆನ್ನಾಗಿ ಕಾಣವ, ಕಟಿಂಗ್ ಮಾಡಿಸಿಲ್ಲ ಬೇರೆ. ಹಾಂ, ನಾವು ಕಟಿಂಗ್ ಮಾಡಿಸಿಲ್ಲ, ಪ್ರಪೋಸ್ ಮಾಡ್ತಿದ್ರ? ಫ್ರೆಂಡ್ ಲವರ ಕೊಡಿ, ಖುಷಿ ಖುಷಿ ಆಗಿರಿ ಒಟ್ಟಿನಲ್ಲಿ. ಸರಿನಾ? ನೋಡಿ, ಚಾನಲ್ ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಇದೇ ಥರ ಸಪೋರ್ಟ್ ಮಾಡಿ. ಬಾಯ್. ಇಲ್ಲಿ ಕೊಡವಾರಹಳ್ಳಿಲಿ ಬಂದು ರೋಸ್ ತೊಗೊಂಡು ಕೊಡೋಣ ಅನ್ಕೊಂಡೆ, ಯಾರು ಈಸ್ಕೊತಾ ಇಲ್ಲ. ಇವಾಗ ಕೊಡ್ತೀನಿ ರೋಸ್ಗಳು, ಯಾರ್ಯಾರು ಕೊಡ್ತೀನಿ ಅಂತ ನೋಡಿದ್ರೆ ನಿಮಗೆ ಒಂಥರ ಡಿಫ್ರೆಂಟ್ ಆಗಿರುತ್ತೆ. ಗೆಸ್ ಮಾಡಿ. ನಮಗೆ ಹುಡುಗಿಗಿಂತ ಹೆಚ್ಚು ನಮ್ಮ ಗಾಡಿ ನೋಡಿ ಫ್ರೆಂಡ್ಸ್. ನನ್ನ ಗಾಡಿಗೆ ಹುಡುಗಿ ಕೈ ಕೊಟ್ಟರು, ಯಾವತ್ತೂ ನಮಗೆ ಲೈಫಲ್ಲಿ ಕೈ ಕೊಡದೇ ಇರೋ ಅಂಥ ನಮ್ಮ ಕಷ್ಟಕ್ಕೆ ಸುಖಕ್ಕೆ ಎಲ್ಲದಕ್ಕೂ ನಮ್ಗಾಗೋ ಅಂಥದ್ದು ನಮ್ಮ ಗಾಡಿ. ಹುಡುಗಿ ಕೈ ಕೊಟ್ಟರು ನಮ್ಮ ಗಾಡಿ ಕೈ ಕೊಡಲ್ಲ. ಸೊ ಫಸ್ಟ್ ರೋಸು ನಮ್ಮ ಗಾಡಿಗೆ. ಓಕೆ, ಹ್ಯಾಪಿ ರೋಸ್ ಡೇ ಟು ಎವ್ರಿಬಡಿ. ಒಂದು ಒಳ್ಳೆ ಕಂಟೆಂಟ್ ಕ್ರಿಯೇಟ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಬನ್ನಿ, ಯಾರ್ಯಾರು ರೋಸ್ ಕೊಡ್ತೀನಿ ಅಂತ ಕ್ಯೂರಿಯಸ್ ಆಗಿ ನೋಡಿ, ಸ್ಕಿಪ್ ಮಾಡಿದೆ ನೋಡಿ, ಲೈಕ್ ಮಾಡಿ. ನೀವು ನಿಮ್ಮ ಹುಡುಗರಿಗೆ ಅಥವಾ ಅಪ್ಪ ಅಮ್ಮನಿಗೆ ಯಾರಿಗಾದ್ರೂ ಸರಿ ರೋಸ್ ಕೊಟ್ಟಿಲ್ಲ ಅಂದರೆ ಕೊಟ್ಟೆ, ಅವ್ರಿಗೆ ಒಂದು ವಿಶ್ ಮಾಡಿ ಖುಷಿ ಆಗುತ್ತೆ. ಬನ್ನಿ, ಹುಡುಗಿ ಶುರು ಮಾಡೋಣ. ಫೈನ್ ಕ್ಲಿಯರೆನ್ಸ್ ನಡೀತಾ ಇದೆ. ಎಸ್ಕೇಪೆ ಆಗೋದಾಗರು ಒಳ್ಳೆ ವಿಡಿಯೋ ಸಿಕ್ತು. ಇಲ್ಲಿ ನಿಲ್ಸೋದ್ರೆ ಹೀಗೆ ಹಾರಿಸ್ಬಿಟ್ಟ ಹುಡುಗಿ ಬೇಗ ಒಂದ್ ಹತ್ರ. ಬ್ರದರ್ ಸರ್, ನಾನು ಯೂಟ್ಯೂಬರ್ ಸರ್. ನಿಮಗೆ ಹ್ಯಾಪಿ ರೋಸ್ ಡೇ ಸರ್, ಪ್ರೀತಿಯಿಂದ ಅಣ್ಣ ತಮ್ಮಂದಿರಿಗೆ ಎಲ್ಲರಿಗೂ ಕೊಡ್ತಾ ಇದ್ದೀನಿ ತಗೊಳ್ಳಿ. ರೋಸ್ ಡೇ ನೀವು ಪ್ರೀತಿ ಹಂಚದಾರದು, ಅಣ್ಣ ತಮ್ಮಂದಿರ ಬ್ರದರ್ಹುಡ್ ಹಂಚ್ತಾ ಇದ್ದೀನಿ. ಟ್ರಾಫಿಕ್ ಪೊಲೀಸು ನನಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ, ಮೈಸೂರವರೆಲ್ಲ ನಾನು ಯೂಟ್ಯೂಬ್ ವಿಡಿಯೋ ಮಾಡೋದು, ಅದಕ್ಕೆ ನಿಮಗೂ ಪ್ರೀತಿ ಹಂಚ್ತಾ ಇದ್ದೀನಿ ಸರ್, ರೋಹನ್ ಅಂತ. ಓಕೆ, ಖುಷಿ ಅಲ್ವಾ ಸರ್? ಎಲ್ಲಿ ಸರ್ ನಿಮ್ಮದು ಸ್ಟೇಷನ್ನು? ಓಪಿಪುರಂ. ಓಕೆ ಸರ್, ಥ್ಯಾಂಕ್ ಯು ಸರ್. ನಡಿಯಪ್ಪ, ಸಾರಿ, ಸಿಸ್ಟರ್ಗೂ ಕೊಡ್ಬೋದಿತ್ತು. ನಡಿ, ಅಜ್ಜಿ ಎಷ್ಟು? ಅಜ್ಜಿ ಇದು 10 ರೂಪಾಯ. ಏ, ಜಾಸ್ತಿ ಆಗಲಿಲ್ವಾ? ಎಷ್ಟು ಸಂಪಾದನೆ ಮಾಡ್ತೀರಾ ದಿನಕ್ಕೆ? ಹಾ, ಎಷ್ಟು ಸಂಪಾದನೆ ಮಾಡ್ತೀರಾ? ಕೇಳಿಸ್ತಾನೆ ಇಲ್ವಲ್ಲ ಮಾತಾಡೋದು? 100 ರೂಪಾಯಿ ಅಷ್ಟೇನಾ ಸಾಕಾ? ಎಲ್ಲಿ ನೀವಿರೋದು? ಹಾಂ ಹಾಂ, 5 ರೂಪಾಯಿಗೆ 2 ಕೊಡಿ, ಇದು 10 ರೂಪಾಯಿಗೆ 2 ಕೊಡಿ, ಕೊಡಲ್ವಾ? ಹೇಳಿ, ಇಟ್ಕೊಳ್ಳಿ. ಯಾರು ಯಾರು ನೋಡ್ಕೋತಾರೆ ನಿಮ್ಮನ್ನ? ಹಾಂ, ನೀವು ಒಬ್ಬರೇನಾ ಇರೋದು? ಎಲ್ಲಿ ಮಲಿಕಳದೆಲ್ಲಿ ನೀವು? ಮನೆ ಆಯ್ತಾ? ಎಲ್ಲಿ
ಹೌದಾ, ಡೈಲಿ ಮಾಡ್ತೀರಾ? ಯಾವ ಊರು? ಮುಗುತ್ಕಳ್ಳಿನಾ? ಸರಿ ಬಿಡಿ, ಆಯ್ತು. ಅಜ್ಜಿ ಏನಜ್ಜಿ ಸಮಾಚಾರ? ಎಷ್ಟಜ್ಜಿ ಇದು? 10 ರೂಪಾಯ? 10 ರೂಪಾಯಿ ಜಾಸ್ತಿ ಆಗ್ಲಿ ಬಜ್ಜಿ. ಜಾಸ್ತಿ ಕಡಿಮೆ ಅಂತೀರಾ? ಲವ್ ಯು. ಬನ್ನಿ, ಇನ್ನೊಂದಿಬ್ಬರು ಕೊಡೋಣ. ಏನಜ್ಜಿ ಸಮಾಚಾರ? ಇದ್ಯಾಕೆ ಹೆಂಗೆ ಕೂತಿದ್ದೀರಾ? ಇಟ್ಕೊಳ್ಳಿ, ಅದೇನು ಬೇಡ, ಇಟ್ಕೊಳ್ಳಿ. ಇವತ್ತು ರೋಸ್ ಡೇ, ಪ್ರೀತಿ ಪ್ರೀತಿ ಮಾಡೋರ ದಿನ. ಇಟ್ಕೊಳ್ಳಿ ಇಟ್ಕೊಳ್ಳಿ. ಇಟ್ಕೊಳ್ಳಿ, ಇದು ನಿಮಗೆ ಖುಷಿಯಾ? ಹಾಂ, ಖುಷಿನಾ? ಓಕೆ, ಏನು ಬೇಡ, ನಗು ನಗು ಬೇಕು. ಓಕೆನಾ? ಖುಷಿ ಆಯ್ತಾ? ಎಷ್ಟು ಇವೆಲ್ಲ ಎಷ್ಟು ಮಾಡ್ತೀರಾ ದಿನಕ್ಕೆ? ದಿನಕ್ಕೆ ಎಷ್ಟು ಸಂಪಾದನೆ ಮಾಡ್ತೀರಾ? ಏನು ಎಷ್ಟು ಸಂಪಾದನೆ ಮಾಡ್ತೀರಾ? ಜೀವನ ಮಾಡೋಕ್ಕೆ ಪ್ರೀತಿ ಮುಖ್ಯನಾ, ದುಡ್ಡು ಮುಖ್ಯನಾ? ಪ್ರೀತಿ ಮುಖ್ಯ, ಪ್ರೀತಿ ಮುಖ್ಯ ಅಂತೀರಾ. ಬಟ್ ಜೀವನ ಮಾಡೋಕ್ಕೆ ದುಡ್ಡು ಬೇಕಲ್ಲ. ಮಕ್ಕ ಕುಡ್ಕೊಂಡ್ಬಿದ್ದವ್ರಾ? ಓಕೆ ಬಿಡಿ, ನಾವು ಕೂಡ ದುಡ್ಡಿಂದ ನೀವೇನು ಜೀವನ ಚೇಂಜ್ ಆಗಲ್ಲ, ಏನೋ ಒಂದು ಖುಷಿ. ಸರಿ, ಓಕೆ ಆಯಿತು, ಬರ್ತೀನಿ. ಓಕೆ ಸರಿ, ಬರ್ತೀನಿ. ಹಾಂ ಆಯ್ತು ಆಯಿತು, ಬೈ. ಬೆಳಿಗ್ಗೆ ನಿಮಗೂ ಕೊಟ್ಟಿದ್ದೀನಲ್ಲ ನೋಡಿ ನೋಡಿ ಸ್ನೇಹಿತರೆ. ಆಯ್ತಾಜಿ, ಜೀವನದಲ್ಲಿ ಹಣ ಸಿಗೋಣ, ನೀವು ಏಜಲ್ಲಿದ್ದೀರ ಮಾಡಿ. ಜೀವನದಲ್ಲಿ ಬಡವರಾಗಿ ಹುಟ್ಟೋದು ತಪ್ಪಲ್ಲ, ಆದರೆ ಬಡವರಾಗಿ ಸಾಯೋದು ದೊಡ್ಡದು ತಪ್ಪು ಅಂತ ಹೇಳಿದ್ದಾರೆ. ಜೀವನದಲ್ಲಿ ಬಡವನಾಗಿ ಹುಟ್ಟೋದು ತಪ್ಪಲ್ಲ, ಆದರೆ ಬಡವನಾಗಿ ಸಾಯೋದು ತಪ್ಪು ಅಂತ ಹೇಳಿದ್ದಾರೆ ದೊಡ್ಡವರು. ಯಾರು ಅಂತ ಕಮೆಂಟ್ ಮಾಡಿ, ಆಯಿತಾ? ಆದರೆ ಎಲ್ಲರೂ ಕಷ್ಟಪಡ್ತಾರೆ, ಆದರೆ ಎಲ್ಲರೂ ಕಷ್ಟಪಟ್ಟರೆ ಜೀವನದಲ್ಲಿ ಇದಾಗೋಕ್ಕಾಗಲ್ಲ. ಸೊ ನಾನು ರೋಸ್ ಡೇನ ಈ ರೀತಿ ಆಚರಿಸಿದ್ದೀನಿ, ನಿಮಗೂ ಖುಷಿಯಾಗಿದೆ ಅಂತ ಭಾವಿಸ್ತೀನಿ. ಖುಷಿಯಾಗಿದ್ದರೆ ಶೇರ್ ಮಾಡಿ, ಲೈಕ್ ಮಾಡಿ ಹೆಚ್ಚು ಹೆಚ್ಚು. ನೀವು ಹೆಚ್ಚು ಹೆಚ್ಚು ಲೈಕ್ ಮಾಡಿ ನನಗೆ ಸಪೋರ್ಟ್ ಮಾಡಿದರೆ 100,000 ರೂಪಾಯಿ ನಾನು ಹೆಲ್ಪ್ ಮಾಡ್ತೀನಿ. ನಾನು ಸುಮ್ಮನೆ ಹೇಳ್ತಾ ಇಲ್ಲ, ಆಯಿತಾ? ಸೊ ಇದೇ ರೀತಿ ವಿಡಿಯೋ ನೋಡೋದಕ್ಕೋಸ್ಕರ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ಬಾಯ್ ಬಾಯ್.